ಉತ್ತರಕಾಂಡವೆಂಬುದು ಪ್ರಾಚೀನ ಕಾಲದಿಂದಲೂ ಪರ್ವತ ಪ್ರಾಂತ್ಯದ ಹೆಸರಾಗಿದೆ ಪ್ರಾಚೀನ ಗ್ರಂಥಗಳಲ್ಲಿ ಕೇದಾರಖಂಡ ಮತ್ತು ಮಾನಸಖಂಡಗಳನ್ನು ಒಟ್ಟಾಗಿ ಉತ್ತರಾಖಾಂಡವೆಂದು ಉಲ್ಲೇಖಿಸಲಾಗಿದೆ ಗಂಗೋತ್ರಿ ಯಮುನೋತ್ರಿ ಕೇದಾರನಾಥ ಮತ್ತು ಬದಿನಾಥ ಕ್ಷೇತ್ರಗಳು ಒಟ್ಟಾಗಿ ಚಾರ್ಧಾಮ್ ಎಂದು ಕರೆಯಲ್ಪಡುತ್ತವೆ ಹರಿದ್ವಾರ ಮತ್ತು ಋಷಿಕೇಶಗಳು ಸಹ ಅತಿ ಪಾವನ ಕ್ಷೇತ್ರಗಳೆಂದು ಕರೆಯಲಾಗಿದೆ ಹೇಮಕುಂಡ್ ಸಾಹಿಬ್ ಕ್ಷೇತ್ರವು ಸಿಖ್ ಧರ್ಮೀಯರಿಗೆ ಅತಿ ಪ್ರಮುಖ ಪುಣ್ಯಸ್ಥಳವಾಗಿದೆ ಉನ್ನತ ಪರ್ವತಗಳು ಕಣಿವೆಗಳು ಅನೇಕ ನದಿಗಳು ಮತ್ತು ಹಲವು ಪವಿತ್ರ ಕ್ಷೇತ್ರಗಳ ನಾಡಾಗಿರುವ ಈ ಪ್ರದೇಶವನ್ನು ದೇವಭೂಮಿ ಎಂದು ಕರೆಯುವರು ದೇವಭೂಮಿ ಅಂತ ಹಾಗೆ ಹೇಳಲಿಲ್ಲ ವಿಶ್ವದ ಅತಿ ಎತ್ತರದಲ್ಲಿರುವ ಶಿವನ ದೇವಾಲಯ ತುಂಗಾನಾಥ ಹಾಗೆ ಕೇದಾರ ಪಂಚಬದರಿ ಪಂಚ ಪ್ರಯಾಗಗಳು ಸಹ ಅಲ್ಲಿವೆ ಪ್ರಯಾಗ ಎಂದರೆ ಸಂಸ್ಕೃತದಲ್ಲಿ ಸಂಗಮ ಎಂದರ್ಥ ಈ ಐದು ದೇವನದಿಗಳ ನದಿಗಳ ಸಂಗಮ ಸ್ಥಳಗಳಲ್ಲಿ ಸ್ನಾನ ಮಾಡುವುದರಿಂದ ಆತ್ಮವು ಶುದ್ಧಿಯಾಗುತ್ತದೆ ಮತ್ತು ಮೋಕ್ಷದ ಕಡೆಗೆ ಒಂದು ಹೆಜ್ಜೆ ಮುಂದಿಡುತ್ತೇವೆ ಎಂಬುದು ಭಕ್ತರ ನಂಬಿಕೆ